ಸರ್ಕಾರ ಅಧಿಕೃತವಾದಂಥ ಅಧಿಸೂಚನೆ ಹೊರಡಿಸಿಲ್ಲ ಹಾಗಾಗಿ ನಾವು ನಮ್ಮ ಏನು ಬೆಳಗಿನ ಜಾವ 5 ಗಂಟೆದ್ದೇನು ಸುಪ್ರಭಾತದ ಅಭಿಯಾನ ಇದೆ ಅದನ್ನು ಮುಂದುವರಿಸ್ತೀವಿ ಇನ್ನು ಸಾಕಷ್ಟು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಜಿಲ್ಲೆಗಳಲ್ಲಿ ಅವತ್ತಿನ ದಿನ 9ನೇ ತಾರೀಕು ಆಗಿರಲಿಲ್ಲ ಹಾಗಾಗಿ ಅದನ್ನು ಅಲ್ಲಿ ಎಲ್ಲ ಕಡೆನೂ ಮತ್ತೆ ನಾವು ಮುಂದುವರಿಸುವಂಥ ಪ್ರಕ್ರಿಯೆಯನ್ನು ನಿಶ್ಚಯ ಮಾಡಿದ್ದೀವಿ ಇದರ ಜೊತೆಗೆ ನಾನು ಇವತ್ತು ಅಡ್ವೊಕೇಟ್ ಜೊತೆಗೆ ವಕೀಲರ ಜೊತೆ ಕನ್ಸಲ್ಟ್ ಮಾಡಿಕೊಂಡು ಕಂಟೆಂಪ್ಟ್ ಅಂದರೆ ಈ ಸುಪ್ರೀಂ ಕೋರ್ಟಿನ ಆಜ್ಞೆ ಉಲ್ಲಂಘನೆ ಆಗ್ತಾ ಇರುವಂಥದ್ದು ವಿರುದ್ಧ ಕಂಟೆಂಪ್ಟ್ ಹಾಕುವಂಥದ್ದನ್ನು ಕೂಡ ಯೋಚನೆ ಮಾಡ್ತಾಯಿದ್ವಿ ಅಂದರೆ ಅಡ್ವೊಕೇಟ್ ಜೊತೆ ಕನ್ಸಲ್ಟ್ ಮಾಡ್ಕೊಂಡು ಫೈನಲ್ ಮಾಡ್ತೀವಿ ಮುಖ್ಯಮಂತ್ರಿ ಗೃಹಮಂತ್ರಿ ಸ್ಟೇಟ್ ಸೆಕ್ರೆಟರಿ ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಮೇಲೆ ನಾವು ಕಂಟೆಂಪ್ಟ್ ಹಾಕುವಂಥದ್ದು ಕೂಡ ಯೋಚನೆ ನಡೀತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡಲೇ ಈಗ ಇನ್ನೂ ಯೋಚನೆ ಯೋಜನೆ ಅಧಿಸೂಚನೆ ಅಂತ ಅನ್ಕೊಂಡು ಕೂತ್ಕೊಳ್ಳೋದ್ರಿಗೆ ಅರ್ಥ ಇಲ್ಲ ಉತ್ತರ ಪ್ರದೇಶದಲ್ಲಿ ಅಲಹಾಬಾದ್ ಹೈಕೋರ್ಟಿನ ಜಜ್ಮೆಂಟ್ ಬಂದ ಮರುದಿನೇ 40,000 ಮೈಕ್ಗಳನ್ನು ಮಸೀದಿ ಇರ್ಬೋದು ಚರ್ಚ್ ಇರ್ಬೋದು ಅಥವಾ ಪಬ್ ಕ್ಲಬ್ಗಳಿರ್ಬೋದು ದೇವಸ್ಥಾನ ಇರ್ಬೋದು 40,000 ಇದನ್ನು ಇಳಿಸಿದರು ಮರುದಿನೇ ಅಂದರೆ ಜಜ್ಮೆಂಟ್ ಮರುದಿನೇ ಸೊ ಇಲ್ಲಿ ಜಜ್ಮೆಂಟ್ ಕೊಟ್ಟು 15 ವರ್ಷ ಆದರೂ ಕೂಡ ಇನ್ನೂ ಅಧಿಸೂಚನೆ ಇನ್ನೂ ನಾವು ಯೋಚನೆ ಯೋಜನೆ ಅಂತನ್ನುವಂಥದ್ದು ಸರಿಯಲ್ಲ ಕೂಡಲೇ ಕ್ರಮ ತಗೊಳ್ಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ ಇದರಲ್ಲಿ ಮೀನಾ ಮೇಷ ಎಣಿಸುವಂಥ ಅವಶ್ಯಕತೆ ಇಲ್ಲ ಇನ್ನು ಮುಸ್ಲಿಮರಿಗೆ ಹೆದರುವಂಥ ಅವಶ್ಯಕತೆ ಇಲ್ಲ ನಾವು ನಿಮ್ಮ ಜೊತೆಗಿದ್ದೀವಿ ಅಂತನ್ನುವಂಥ ಸರ್ಕಾರ ಕೇಳ್ತಾ ಇದ್ದಾನೆ ಇನ್ನು ಗಲಾಟೆ ಗಲಭೆ ಗೊಂದಲ ಏನು ಯಾರು ಯಾರಿಂದ ಆಗುತ್ತೆ ಯಾಕಾಗುತ್ತೆ ಈ ದೇಶದಲ್ಲಿ ಸುಪ್ರೀಂ ಕೋರ್ಟಿನ ಆಜ್ಞೆ ಪರಿಪಾಲನೆ ಮಾಡುವಂಥದ್ದು ಸರ್ಕಾರದ ಕರ್ತವ್ಯ ಸೊ ಅದನ್ನು ಏನಾದರೂ ವಿರೋಧ ಮಾಡಿದರೆ ಕೂಡಲೇ ಕ್ರಮ ತಗೊಳ್ಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ ಇದರಲ್ಲಿ ಮೀನಾ ಮೇಷ ಎಣಿಸುವಂಥ ಅವಶ್ಯಕತೆ ಇಲ್ಲ ಇನ್ನು ಮುಸ್ಲಿಮರಿಗೆ ಹೆದರುವಂಥ ಅವಶ್ಯಕತೆ ಇಲ್ಲ ನಾವು ನಿಮ್ಮ ಜೊತೆಗಿದ್ದೀವಿ ಅಂತನ್ನುವಂಥ ಸರ್ಕಾರ ಕೇಳ್ತಾ ಇದ್ದಾನೆ ಇನ್ನು ಗಲಾಟೆ ಗಲಭೆ ಗೊಂದಲ ಏನು ಯಾರು ಯಾರಿಂದ ಆಗುತ್ತೆ ಯಾಕಾಗುತ್ತೆ ಈ ದೇಶದಲ್ಲಿ ಸುಪ್ರೀಂ ಕೋರ್ಟಿನ ಆಜ್ಞೆ ಪರಿಪಾಲನೆ ಮಾಡುವಂಥದ್ದು ಸರ್ಕಾರದ ಕರ್ತವ್ಯ ಸೊ ಅದನ್ನು ಏನಾದರೂ ವಿರೋಧ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು ಇಷ್ಟು ಸರಳವಾಗಿದ್ದಂಥದ್ದನ್ನು ಬಹಳ ದೊಡ್ಡದ ಗುಮ್ಮನೆಯಾಗಿ ಕೂಡಿಸುವಂಥದ್ದು ಮುಸ್ಲಿಮರ ಅಂದ್ಕೊಳ್ಳಿ ಹೆದರಿಕೆ ಮಾಡುವಂಥ ಒಂದು ಇದನ್ನೆಲ್ಲ ಇದು ಈ ಮಾನಸಿಕತೆ ಸರ್ಕಾರದ್ದು ಸರಿಯಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಕೂಡಲೇ ಕ್ರಮ ತಗೊಳ್ಬೇಕು ಅಂತನ್ನುವಂಥ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಸರಿ ಬಿಜೆಪಿ